ಒಂಟಿ ಸೀನು ಒಂದು ನಿಮಿಷ ಏರಿ ಇನ್ನೊಂದು ಸೀನ್ ಸೀನ್ ಬಿಡ್ತೀನಿ ಆ್ಯಕ್ಷಿ ಹಾಪ ಈಗ ಸಮಾಧಾನ ಎಲ್ರಿಗೂ ಒಳ್ಳೆಯದಾಗುತ್ತೆ ಇನ್ನೊಂದು ಸೀನ್ ಸೀನ್ ಬಿಟ್ನಲ್ಲ ಒಂಟಿ ಸೀನಲ್ಲ ಜಂಟಿ ಸೀನು ಹೌದಾ ನಿಜನ ಒಂಟಿ ಸೀನು ಅಶುಭನ ನೀವು ನಂಬ್ತೀರಾ ಆತ್ಮೀಯ ಬಂಧುಗಳೇ ಸ್ನೇಹಿತರೆ ಹಾಗೂ ಪುಟ್ಟ ಮಕ್ಕಳೇ ದಿಗಂತ ಡಿಜಿಟಲ್ ಚಾನಲ್ನ ನಮ್ಮ ಸಂಪ್ರದಾಯ ನಮ್ಮ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಈಗಾಗಲೇ ನಿಮಗೆ ನಾನು ಯಾತರ ಬಗ್ಗೆ ಮಾತಾಡ್ತೀನಿ ಅನ್ನೋ ಅರಿವು ಆಗಿರುತ್ತೆ ಹೌದು ಒಂಟಿ ಸೀನು ಅಶುಭಾನ ಇದರ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಹೌದು ನೆಗಡಿ ಬಂದಿದೆ ಆಗ ಸೀನೋದು ಸ್ವಾಭಾವಿಕ ಒಮ್ಮೊಮ್ಮೆ ನೆಗಡಿ ಇರೋದಿಲ್ಲ ಕಫಾನೂ ಇರೋದಿಲ್ಲ ಶೀತಾನೂ ಇರೋದಿಲ್ಲ ಏನೂ ಇರೋದಿಲ್ಲ ಆದರೂ ಸುಮ್ಮ ಸುಮ್ಮನೆ ಸೀನ್ ಬರುತ್ತೆ ಅದು ಯಾರಾದರೂ ಶುಭ ಕಾರ್ಯಕ್ಕೆ ಅಂತ ಮನೆಯಿಂದ ಹೊರಟು ನಿಂತಿರ್ತಾರೆ ಆಗ ಒಂದು ಒಳ್ಳೆಯ ಒಂಟಿ ಸೀನು ಬರುತ್ತೆ ಆಗ ಅವರು ನೋಡೋ ನೋಟ ನೋಡಬೇಕು ಉರಿ 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 ನೋಟ ಕೆಲವರು ಸ್ವಲ್ಪ ಹೊತ್ತು ಕೂತು ನಂತರ ಹೊರಡ್ತಾರೆ ಕೆಲವರು ಕೈಕಾಲು ತೊಳೆದು ನಂತರ ಹೊರಡ್ತಾರೆ ಕೆಲವರು ಒಂದು ಲೋಟ ನೀರನ್ನು ಸೇವಿಸಿ ಹೊರಡ್ತಾರೆ ಇನ್ನು ಕೆಲವರು ಹಾಕಿದ ಬಟ್ಟೆಯನ್ನು ಬದಲಾಯಿಸಿ ನಂತರ ಹೊರಡ್ತಾರೆ ಇನ್ನು ಕೆಲವರು ಈಗ ಹೇಳಿದ್ನಲ್ಲ ಆ ಥರ ಇನ್ನೊಂದು ಸೀನ್ ಸೀನು ಅಂತ ಬಲವಂತವಾಗಿ ಇನ್ನೊಂದು ಸೀನನ್ನು ಸೀನಿಸಿ ನಂತರ ತಾವು ತೆರಳಬೇಕಾದಂತಹ ಶುಭ ಕಾರ್ಯಕ್ಕೆ ಹೊರಡ್ತಾರೆ ಯಾಕೆ ಹೀಗೆ ಈ ಸೀನು ಬರೋದಕ್ಕೆ ಕಾರಣ ಏನು ಶೀತಾ ನೆಗಡಿ ಹೌದು ಅಸ್ವಾಭಾವಿಕವಾಗಿ ಸೀನು ಯಾಕೆ ಬರುತ್ತೆ ಇದು ಅಶುಭನ ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾವಿವತ್ತು ತಿಳ್ಕೊಳ್ಳೋಣ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಸೀನೋದು ಮಾನವನ ಸಾಮಾನ್ಯವಾದಂಥ ಪ್ರಕ್ರಿಯೆ ಸೀನೋದು ಆರೋಗ್ಯಕ್ಕೆ ಬಹಳನೇ ಮುಖ್ಯ ಸೀನುವಿಕೆ ದೇಹದಿಂದ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಬಿಡುಗಡೆ ಮಾಡೋದಕ್ಕೆ ನೆರವಾಗುತ್ತೆ ಸೀನು ಅಥವಾ ಸೀನುವ ಪ್ರಕ್ರಿಯೆ ಅನ್ನೋದು ಗಾಳಿಯನ್ನು ಶ್ವಾಸಕೋಶಗಳಿಂದ ಮೂಗು ಮತ್ತು ಬಾಯಿಯ ಮೂಲಕ ಅರೆ ಸ್ವನಿಯಂತ್ರಿತ ಸೆಟೆತದ ಮೂಲಕ ಹೊರದೂಡುವಿಕೆಯ ಪ್ರಕ್ರಿಯೆ ಇದು ಸಾಮಾನ್ಯವಾಗಿ ಬಾಹ್ಯ ಕಣಗಳು ಅಂದರೆ ಹೊರಗಿನ ಕಣಗಳು ನಮ್ಮ ಮೂಗಿನ ನಾಸಿಕದ ಲೋಳೆ ಪೊರೆಗೆ ಉಪದ್ರವವನ್ನು ಕೊಟ್ಟಾಗ ಉಂಟಾಗುವ ಪ್ರಕ್ರಿಯೆ ಸೀನುವಿಕೆ ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಬೆಳಕಿನೆದುರಿಗೆ ಒಡ್ಡಿಕೊಂಡಾಗ ಪೂರ್ತಿ ಹೊಟ್ಟೆ ತುಂಬಿದಾಗ ಅಥವಾ ವೈರಲ್ ಸೋಂಕು ತಗುಲಿದಾಗ ಉಂಟಾಗತ್ತೆ ಅಲ್ಲದೆ ಈ ಸೀನುವಿಕೆ ರೋಗ ಹರಡುವಂತೆ ಮಾಡುತ್ತೆ ಸೀನುಗಳು ವಾಯು ಕಣಗಳಲ್ಲಿನ ಸಣ್ಣ ಹನಿಗಳ ಮೂಲಕ ರೋಗವನ್ನು ಹರಡುತ್ತೆ ಒಂದು ದೊಡ್ಡ ಸೀನು ನಲವತ್ತು ಸಾವಿರದವರೆಗೆ ಸಣ್ಣ ಹನಿಗಳನ್ನು ಬಿಡುಗಡೆ ಮಾಡುತ್ತೆ ಇದರ ವೇಗ ಹದಿನೈದರಿಂದ ಇಪ್ಪತ್ತು ಅಡಿಗಳವರೆಗೆ ಹರಡಬಲ್ಲದು ಅನ್ನೋದು ತಿಳಿದುಬಂದಿದೆ ಈ ಸೀನೋದ್ರಿಂದ ಉಂಟಾಗುವಂತಹ ಸೋಂಕಿನ ಬಗ್ಗೆ ಈಗಾಗಲೇ ಇಡೀ ಜಗತ್ತು ಅರಿತುಕೊಂಡಿದೆ ಇತ್ತೀಚೆಗೆ ಕಾಡಿದಂತಹ ಕರೋನಾ ಮೂಲಕ ಯಾರಾದರೂ ಸೀನಿದ್ರೆ ಸಾಕು ಅವರಿಂದ ನಾವು ಮಾರು ದೂರ ಓಡ್ ಹೋಗ್ತಾ ಇದ್ವಿ ಅಲ್ವಾ ನಾವಿದ ಜೀವಮಾನ ಪೂರ್ತಿ ಮರೆಯೋ ಹಾಗಿಲ್ಲ ಕರೋನಾ ಮಟ್ಟವನ್ನು ತಿಳಿಯೋದಕ್ಕೂ ಕೂಡ ನಾವು ಈ ಮೂಗಿನ ಹೊಳ್ಳೆ ಆ ಲೋಳೆಗೆ ಉಪಕರಣವನ್ನು ಹಾಕಿ ಯಾವ ಮಟ್ಟದಲ್ಲಿ ಕೊರೋನಾ ಸೋಂಕು ತಗುಲಿದೆ ಅಂತ ಪರೀಕ್ಷೆ ಮಾಡಲಾಗ್ತಾ ಇತ್ತು ಅಬ್ಬ ಆ ಅನುಭವವನ್ನು ನಾವು ಜೀವಮಾನದಲ್ಲಿ ಮರೆಯೋ ಹಾಗೇ ಇಲ್ಲ ಹಾಗಾಗಿ ಸೀನುವುದು ಅನಾರೋಗ್ಯದ ಲಕ್ಷಣ ಅನ್ನೋದಂತೂ ಸಾಬೀತಾಯಿತು ಆಯುರ್ವೇದದಲ್ಲಿ ಸೀನಿಗೆ ಕ್ಷವಥು ಅಂತ ಹೇಳ್ತಾರೆ ಶೃಂಗಾಟಕ ಮರ್ಮ ಅಂದರೆ ಶಿರ ಹಾಗೂ ಪಂಚೇಂದ್ರಿಯ ಅಂಗಗಳಲ್ಲಿ ವಾತ ಅಂದರೆ ವಾಯು ದೂಷಿತವಾಗಿ ಕಫದೊಂದಿಗೆ ಶಬ್ದ ಸಹಿತವಾಗಿ ಮೂಗಿನಿಂದ ಹೊರಬರುವ ವೇಗವೇ ಕ್ಷಫತು ಅಥವಾ ಸೀನು ವಾತ ಮತ್ತು ಕಫದೋಷದಿಂದ ಬರುವಂತಹ ಸೀನಿಗೆ ದೋಷಜ ಕ್ಷಫತು ಮತ್ತು ಹೊರಗಿನ ವಸ್ತುಗಳಿಂದ ಉತ್ತೇಜನಗೊಂಡು ಬರುವ ಸೀನಿಗೆ ಆಗಂತುಕ ಕ್ಷಫತು ಅಂತ ಹೇಳ್ತಾರೆ ಉದಾಹರಣೆಗೆ ತೀಕ್ಷ್ಣ ವಸ್ತುಗಳ ಬಳಕೆ ಘಾಟು ಖಾರ ಇವುಗಳ ವಾಸನೆಯಿಂದ ಬರೋದು ಮೂಗಿಗೆ ಪೆಟ್ಟಾದಾಗಲೂ ಕೂಡ ಸೀನು ಬರುತ್ತೆ ಒಮ್ಮೊಮ್ಮೆ ಸೂರ್ಯನನ್ನು ದಿಟ್ಟಿಸಿ ನೋಡೋದ್ರಿಂದಲೂ ಸೀನ್ ಬರುತ್ತೆ ಇದಕ್ಕೆ ಫೊಟಿಕ್ಸ್ ನೀಸಿಂಗ್ ಅಂತ ಹೇಳ್ತಾರೆ ವೈದ್ಯ ವಿಜ್ಞಾನ ಸೀನಿಗೆ ವೈರಸ್ ಹಾಗೂ ಅಲರ್ಜಿಗಳು ಕಾರಣ ಅಂತ ಹೇಳತ್ವೆ ಇದೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಸೀನು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಈಗ ನಮ್ಮ ಶಕುನ ಶಾಸ್ತ್ರ ಏನು ಹೇಳುತ್ತೆ ಈ ಸೀನುಗಳ ಬಗ್ಗೆ ಯಾವುದು ಶುಭ ಯಾವುದು ಅಶುಭ ಅನ್ನೋದ್ರ ಬಗ್ಗೆ ಒಂದು ಗಮನವನ್ನು ಹರಿಸೋಣ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಮಹಿಳೆಗೆ ಸೀನು ಬಂದರೆ ಮನೆಯ ಸದಸ್ಯರಿಗೆ ಅನಾರೋಗ್ಯ ಕಾಡುತ್ತೆ ಅನ್ನೋ ಸೂಚನೆಯಾಗಿದೆ ಅಲ್ವಾ ಮತ್ತೆ ಅಡುಗೆ ಮಾಡುವಾಗ ಯಾರಾದರೂ ಸೀನಿದ್ರೆ ಆ ಸೀನಿನ ಕಣಗಳು ಬ್ಯಾಕ್ಟೀರಿಯಾಗಳು ಅಲ್ಲಿರೋ ಪಾತ್ರೆಗಳ ಮೇಲೆ ಅಡಿಗೆ ಮೇಲೆ ಎಲ್ಲ ಬೀಳಲ್ವಾ ಹಾಗಾದರೆ ಆ ಮಹಿಳೆ ಅಲ್ಲಿ ಸೀನೋದ್ರಿಂದ ಖಂಡಿತವಾಗೂ ಮನೆಯಲ್ಲಿರೋರಿಗೆಲ್ಲರಿಗೂ ಅನಾರೋಗ್ಯ ಬರುತ್ತೆ ತಾನೇ ಮನೆಯಿಂದ ಹೊರಬೀಳುವ ವೇಳೆ ಮನೆಯಲ್ಲಿರುವ ಸದಸ್ಯರು ಅಥವಾ ನಿಮಗೆ ಒಂಟಿ ಸೀನು ಬಂದರೆ ಪ್ರಯಾಣ ಬೆಳೆಸಬೇಡಿ ಸ್ವಲ್ಪ ಹೊತ್ತು ಕುಳಿತು ನಂತರ ಹೊರಡಿ ಇಲ್ಲ ನೀರು ಕುಡಿದು ಕಾಲು ತೊಳೆದು ಹೊರಡಿ ಅಂತ ಹೇಳುತ್ತಾರೆ ಹೌದಲ್ವಾ ಒಂದೇ ಒಂದು ಕ್ಷಣ ಈ ಶಕುನ ಶಾಸ್ತ್ರ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡಿ ನಾನು ಆಗಲೇ ಹೇಳಿದ ಹಾಗೆ ಒಂದು ಸೀನಲ್ಲಿ ಅಸಂಖ್ಯಾತ ಬ್ಯಾಕ್ಟೀರಿಯಾಗಳು ಹೊರಗಡೆ ಬೀಳುತ್ತವೆ ಹಾಗಿರುವಾಗ ನಾವು ಮನೆಯಿಂದ ಹೊರಡುವಾಗ ಆ ಬ್ಯಾಕ್ಟೀರಿಯಾ ಸಮೇತ ಹೊರಗಡೆ ಹೋಗ್ತೀವಿ ಇದು ತಪ್ಪಲ್ವ ನಾವು ಸೋಂಕನ್ನು ಹೊರಗಡೆ ತೊಗೊಂಡು ಹೋಗ್ತೀವಿ ಇದು ಸರಿಯಲ್ಲ ಅಲ್ವಾ ಹಾಗಾಗಿ ಕೆಲವರು ಕೂತು ಸುಧಾರಿಸಿಕೊಂಡು ಆ ಬ್ಯಾಕ್ಟೀರಿಯಾ ಕಣಗಳು ನಾಶವಾದ ನಂತರ ಹೊರಡಬಹುದು ಕೆಲವರು ಬಟ್ಟೆಗಳನ್ನು ಬದಲಾಯಿಸ್ಕೊಂಡು ಹೊರಡೋದು ಕೆಲವರು ಕೈಕಾಲುಗಳನ್ನು ತೊಳೆದು ಹೊರಡೋದು ಈ ಎಲ್ಲ ಪದ್ಧತಿಗಳು ಇಲ್ಲಿ ಬಂತು ಅಂತ ನಾವು ಯಾಕೆ ನಂಬಬಾರದು ಇನ್ನು ಕೆಲವರು ಹೇಳ್ತಾರೆ ಒಂಟಿ ಸೀನು ಸೀನಿದ ಮೇಲೆ ನೀರು ಕುಡಿಬೇಕು ಅಂತ ಇದು ಸರಿಯಲ್ವಾ ನಮ್ಮ ದೇಹದಿಂದ ನೀರಿನ ಕಣಗಳು ಆಚೆ ಹೋಗಿರುತ್ತೆ ಹಾಗಾಗಿ ನೀರನ್ನು ಕುಡಿದಾಗ ನಮ್ಮ ದೇಹದಲ್ಲಿ ಉಂಟಾದಂತಹ ಆಮ್ಲಜನಕ ಕಡಿಮೆಯಾಗಿರೋದ್ರಿಂದ ಅದು ನೀರು ಕುಡಿಯೋದ್ರಿಂದ ಆಗುತ್ತೆ ವಿಶೇಷ ಪೂಜೆ ಯಜ್ಞ ಅನುಷ್ಠಾನದ ಸಂದರ್ಭದಲ್ಲಿ ಸೀನು ಬಂದರೂ ಅದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದು ಸರಿನೇ ಅಲ್ವಾ ಸೀನಿದಾಗ ಬಾಯಿಯಿಂದ ಎಂಜಲಿನ ಕಣಗಳು ಅಲ್ಲಿರುವ ಪೂಜಾ ದ್ರವ್ಯಗಳ ಮೇಲೆ ಬೀಳುತ್ತೆ ಆದ್ರಿಂದ ಹೇಗೆ ಪೂಜೆ ಮಾಡ್ತೀರಾ ಹಾಗಾಗಿ ಇದು ಕೂಡ ವರ್ಜ್ಯ ಊಟ ಮಾಡುವಾಗ ಸೀನು ಬಂದರೂ ಅದು ಒಳ್ಳೆಯದಲ್ಲ ಖಂಡಿತ ಹೌದಲ್ವಾ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ ಯಾರಾದರೂ ಒಬ್ಬರೇ ಒಬ್ಬರು ಸೀನಿದ್ರು ಕೂಡ ಅವರ ಬಾಯಿಂದ ಹೊರಬಂತಹ ಬ್ಯಾಕ್ಟೀರಿಯಾಗಳು ಎಲ್ಲರ ಊಟದ ಎಲೆಯ ಮೇಲೆ ಬೀಳಬಹುದು ಎಲ್ಲರಿಗೂ ಆ ಸೋಂಕು ತಗಲಬಹುದು ಹೀಗಾಗಿ ಒಂಟಿ ಸೀನು ಸರಿಯಲ್ಲ ಅನ್ನೋ ಪದ್ಧತಿ ಬಂದಿರಬಹುದು ಇವೆಲ್ಲವೂ ಬಹುದು ಇರಬಹುದು ಮಾಡಬಹುದು ಇದ್ದಿರಬಹುದು ಈ ಬಹುದುಗಳ ಸಾಲಿನಲ್ಲಿ ಬರುವಂಥವು ಒಂಟಿ ಸೀನು ಕೆಟ್ಟದ್ದು ಜಂಟಿ ಸೀನು ಒಳ್ಳೆಯದು ಅನ್ನೋದೆಲ್ಲ ಅವರವರ ನಂಬಿಕೆಗಳ ಮೇಲೆ ನಿಂತಿವೆ ಒಟ್ಟಿನಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸೀನು ಬಂದರೂ ಕೂಡ ದಯವಿಟ್ಟು ಕರವಸ್ತ್ರವನ್ನು ಬಾಯಿಗೆ ಅಡ್ಡಲಾಗಿ ಇಟ್ಟು ಸೀನುವುದು ಒಳ್ಳೆಯದು ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಸುತ್ತಲಿನವರ ಆರೋಗ್ಯಕ್ಕೂ ಒಳ್ಳೆಯದು ಇನ್ನೊಂದು ಮಾತು ನೆನಪಿಡಿ ಸೀನು ಬರೋದು ಸ್ವಾಭಾವಿಕ ಪ್ರಕ್ರಿಯೆ ಅದನ್ನು ಖಂಡಿತವಾಗೂ ತಡಿಬಾರದು ಹಾಗೆ ತಡೆಯೋದ್ರಿಂದ ತಲೆನೋವು ಬರ್ಬೋದು ನರಗಳ ದೌರ್ಬಲ್ಯ ಕಾಡಬಹುದು ಒಂದೊಂದು ಸಲಿ ಬಾಯಿಗೆ ಲಕ್ವ ಕೂಡ ಹೊಡಿಬಹುದು ಅಂತ ಹೇಳುತ್ತೆ ವೈದ್ಯಕೀಯ ವಿಜ್ಞಾನ ಒಟ್ಟಿನಲ್ಲಿ ಶುಭವೋ ಅಶುಭವೋ ಸೀನುವಾಗ ಮಾತ್ರ ದಯವಿಟ್ಟು ಕರವಸ್ತ್ರವನ್ನ ಬಾಯಿಗೆ ಅಡ್ಡಲಾಗಿ ಇಟ್ಟು ಸೀನುವುದನ್ನು ರೂಢಿಸ್ಕೊಳ್ಳಿ ನಮ್ಮ ಸಂಪ್ರದಾಯದಲ್ಲಿ ಇನ್ನೂ ಒಂದು ಪದ್ಧತಿ ಇದೆ ಯಾರಾದರೂ ಸೀನಿದ್ರೆ ಶತಾಯುಷ್ ಅಂತ ಹೇಳುತ್ತಾರೆ ನಿಜ ಅಲ್ವಾ ಸೀನು ಅನ್ನೋದು ಅನಾರೋಗ್ಯದ ಸೂಚನೆ ಹಾಗಾಗಿ ಆ ಅನಾರೋಗ್ಯ ಹೋಗಲಿ ಅಂತ ಹೇಳಿ ಶತಾಯುಷ್ ಅಂತ ಹಾರೈಸೋದು ನಿಜಕ್ಕೂ ಎಂಥ ಒಳ್ಳೆ ಪದ್ಧತಿ ಅಲ್ವಾ ಹೇಗಿತ್ತು ಈ ಸೀನಿನ ಬಗ್ಗೆ ಮಾಹಿತಿ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಈ ಮಾಹಿತಿಯನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ